ಕರೋನಾ ತಡಿಬೇಕು ಅಂತ ವಾಮಾಚಾರ ಮಾಡಿದಾರಂತೆ ಕರೋಮನ್ ಕರೋನಮ್ಮ ಓಕೆ ಹೆಸರಿಟ್ಟಿದ್ದಾರೆ ಕರೋನಮ್ಮ ಮೂರ್ತಿ ಮಾಡಿದ್ದಾರೆ ಆಡನ್ನ ಬಲಿ ಕೊಟ್ಟಿದ್ದಾರೆ ಪೂಜೆ ಮಾಡಿದ್ದಾರೆ ಬೇಲೂರು ತಾಲೂಕಿನ ತ್ಯಾತನಕೆರೆ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ಕರೋನಮ್ಮ ಅಂತ ಹೆಸರಿಟ್ಟಿದ್ದಾರೆ ಅವರು ಬ್ರೇಕಿಂಗ್ ನ್ಯೂಸ್ करोना अंद्रे वैरस याव तर इदे अंतने गोत्तिल्ल बट स्टिल अवरिगा करोनम्मा अंत माडि आडन्न बलिकोट्टु ई रोग दूर आगबेकु अंत अल्लोंदु वामाचार माडिद्दारे ಬೇಲೂರು ತಾಲೂಕಿನ ಕ್ಯಾತನಕೆರೆ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ವಾಮಾಚಾರ ಕಂಡು ಜನ ಬೇಜಾರಾಗಿದ್ದಾರೆ ಮಣ್ಣಿನ ಗೊಂಬೆ ಮಾಡಿ ಸೀರೆ ತಾಳಿ ತೊಡಿಸಿ ರಕ್ತಾಭಿಷೇಕ ಮಾಡಿ ಕರೋನಾ ದೂರ ಆಗಬೇಕು ಅಂತ ಈ ರೀತಿ ಮೂಢ ನಂಬಿಕೆಗೆ ಮೊರೆ ಹೋಗಿದ್ದಾರೆ ಅಲ್ಲಿಯ ಜನ ನೆನೆಯಾ ಹುಡುಗ ಅಣ್ಣ ಕುರಿ ಕುರಿ ಅಣ್ಣ ಕುಡಿ ಕುರಿ ಅದ ಈ ಕಡೆ ನಿಂಬೆ ಹಣ್ಣು ಹಂಗೆ ಬಿಟ್ಟಿದ್ದಾರೆ ನೀರು ನೀರು ಹೇಳ್ತಾರೆ ಇಲ್ಲಿ ಮಡಕೆ ಅಣ್ಣ ಇದು ಎಲ್ಲ ಒಟ್ಟಿಗೆ ಕಾಣಿಸ್ತಿದೆ ಇದು ಮಾತ್ರ ನಿಜವಾಗ್ಲೂ ಮನಕಲಕುವ ಘಟನೆ ಚಿಕಿತ್ಸೆಗೆ ಮಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ತಂದೆ ಸರಿಸುಮಾರು 8 ಕಿಲೋಮೀಟರ್ ಹೊತ್ತುಕೊಂಡು ಬಂದಿದ್ದಾರೆ ಯಾದಗಿರಿಯಲ್ಲಿ ಮನಕಲಕುವ ಘಟನೆ ನಡೆಯಿತು ಬ್ರೇಕಿಂಗ್ ನ್ಯೂಸ್ ಮಗಳು ಜ್ವರದಿಂದ ಬಳಲ್ತಾ ಇದ್ಲು ಅನುಶಾಂತ ಆಕೆ ಹೆಸರು आ मगळन्न होत्तु 8 किलोमीटर तंदे मरेप्प पगलापुरदिंद यादगिरिगे नडेकोंडे बंदिद्दारे यादगिरियल्लि निन्नेयिंद 3 दिनगळ काल कठिण लाक्डौन इदक्के अवकाश कोडल्वा गोत्तिल्लप्प पोलीसरु वाहनगळन्नु सीज़ माडुत्तिद्दारे हागागि पोलीसरिगे एदुर्कोंडु बैक् बिट्बिट्रु तंदे मगळन्न हेगल मेले होत्तुकोंडु अवळु हुषारिल्ल अंत 8 किलोमीटर नडेक बंदारे साहेब ಯಾಪ ಪೊಲೀಸ್ ಇದಕ್ಕೂ ಬಿಡಲ್ವಾ ಅಥವಾ ಇವರೇ ಎದುರುಕತ್ತಾರ ಅಥವಾ ಹಂಗ ಹೋದಾಗ ಅವರು ಎಲ್ಲರಿಗೂ ಹೊಡಿತಿರೋದು ನೋಡಿ ಇವರು ಭಯ ಆಗ್ಬಿಡುತ್ತಾ ಗೊತ್ತಿಲ್ಲ 8 ಕಿಲೋಮೀಟರ್ ತಂದೆ ಮಗಳನ್ನ ಹೊತ್ತುಕೊಂಡು ಬಂದಿದ್ದಾರೆ ಪಗಲಾಪುರದಿಂದ ಯಾದಗಿರಿಗೆ ಜ್ವರ ಮಗಳಿಗೆ ತೋರಿಸಬೇಕು ಪಾಪ ಪುಟಾಣಿ ಕಂದಮ್ಮ ಹೆಗಲ ಮೇಲೆ ಕೂತ್ಕತ್ತು ತಲೆ ಇಡ್ಕೊಂಡು ಹಂಗೆ ಎತ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದಿದ್ದಾರೆ ಯಾದಗಿರಿಯಿಂದ ಸರಿ ಪಗಲಾಪುರದಿಂದ ಯಾದಗಿರಿ ತನಕ ಮತ್ತೆ 8 ಕಿಲೋಮೀಟರ್ ವಾಪಸ್ ಹೋಗಬೇಕಲ್ಲ ಮತ್ತಷ್ಟು ಮಾಹಿತಿ ಯಾದಗಿರಿಯಿಂದ ನಾಗಪ್ಪ ಮಾಲಿ ಪಾಟೀಲ್ ನಾಗಪ್ಪ ಏನಿದು ಇವರು ಹೆದರಿಕೆನಾ ಅಥವಾ ಪೊಲೀಸರು ಯಾರನ್ನು ಬಿಡಲ್ಲ ಏನಾದರೂ ಆಗೋಗ್ಲಿ ಅಂತ ಅವರು ಕಡಿವಾಣ ಹಾಕೊಂಡಿದ್ದಾರೆ ಪರ್ಮಿಷನ್ ಇಲ್ವಾ ಈ ತರ ಬಂದ್ರೆ ಹೆಂಗಿದು ಬೇಜಾರಾಗುತ್ತಪ್ಪ ಇದು ನೋಡಿದ್ರೆ ಹೌದು ಹರೀಶ್ ನಾಗರಾಜ್ ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ದಿನನಿತ್ಯ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೂಡ ಖುದ್ದ ಯಾದಗಿರಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಘವಪ್ರಿಯ ಅವರು ಕೂಡ ನಿನ್ನೆಯಿಂದ ಕಠಿಣವಾದ 3 ದಿನಗಳ ಕಾಲ ಕಠಿಣವಾದಂತ ಲಾಕ್ಡೌನ್ ಕೂಡ ಜಾರಿಗೆ ಮಾಡಿದ್ದಾರೆ ಆದರೆ ಕಠಿಣವಾದ ಲಾಕ್ಡೌನ್ ಜಾರಿಗೆ ಮಾಡಿದ್ರೂ ಕೂಡ ತುರ್ತು ಸೇವೆ ಏನಂತಂದ್ರೆ ಹಾಸ್ಪಿಟಲ್ ಆಗಿರಬಹುದು ಇನ್ನಿತರ ಸೇವೆಗೆ ಜನರಿಗೆ ತೆರಳಲು ಅವಕಾಶ ಕಲ್ಪಿಸಬೇಕು ಆದರೆ ಪೊಲೀಸರು ಕೂಡ ಯಾರನ್ನು ಕೂಡ ಯಾದಗಿರಿ ನಗರಕ್ಕೆ ಪ್ರವೇಶ ಮಾಡಲು ಅನುಕೂಲ ಕೊಡ್ತಾ ಇಲ್ಲ ಹೀಗಾಗಿ ಅದೇ ರೀತಿಯಾಗಿ ಯಾರು ಸುಖ ಸುಮ್ಮನೆ ಓಡಾಡ್ತಾ ಇದ್ದಾರೆ ಅವರ ವೆಹಿಕಲ್ ಅನ್ನು ಕೂಡ ಜಪ್ತಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕೂಡ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಮರೆಪ್ಪ ಎಂಬ ವ್ಯಕ್ತಿ ಕೂಡ ತನ್ನ ಮಗಳಿಗೆ ಜ್ವರ ಬಂದಿದ್ರು ಕೂಡ ಆತ ತನ್ನ ಬೈಕ್ ಅನ್ನು ಬಿಟ್ಟು ಸುಮಾರು ಪಗಲಾಪುರ ಗ್ರಾಮದಿಂದ ಯಾದಗಿರಿ ನಗರಕ್ಕೆ ಸುಮಾರು 8 ಕಿಲೋಮೀಟರ್ ನಡೆದುಕೊಂಡು ಬಂದು ಖಾಸಗಿ ಆಸ್ಪತ್ರೆಗೆ ಮಗಳಿಗೆ ಏನು ಚಿಕಿತ್ಸೆ ಕೊಡಿಸಲು ಕರೆದುಕೊಂಡು ಹೋಗಿದ್ದಾನೆ ಹರೀಶ್ ನಾಗರಾಜ್ ಬಟ್ ಈಗ ಅವನು ವಾಪಸ್ 8 ಕಿಲೋಮೀಟರ್ ಹಂಗೆ ನಡೆಕೊಂಡು ಹೋಗಬೇಕಾ ಹೌದು ಹರೀಶ್ ನಾಗರಾಜ್ ನಾನು ಕೂಡ ಖುದ್ದು ಆತನಿಗೆ ಮಾಹಿತಿ ಕೊಟ್ಟೆ ಏನಂತಂದ್ರೆ ಆಸ್ಪತ್ರೆ ತನ್ನ ನಿಮ್ಮ ಮಗಳಿಗೆ ಜ್ವರ ಬಂದ್ರೆ ಪೊಲೀಸರಿಗೆ ಮಾಹಿತಿ ನೀಡಬೇಕು ಬೈಕ್ ತೆಗೆದುಕೊಂಡು ಬಂದ್ರು ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಎಂದು
ಮಾಹಿತಿ ನಾನು ಆತನಿಗೆ ಕೂಡ ಸೂಚನೆ ಕೊಟ್ಟೆ. ಆದ್ರೆ ಆತ ಇಲ್ಲ ಸರ್, ನನ್ನ ಬೈಕ್ ಜಪ್ತಿ ಮಾಡುತ್ತಾರೆ, ನಾ ಇರೋದೇ ಒಂದು ಬೈಕ್, ನಾ ಮತ್ ಬೈಕ್ ತೆಗೆದುಕೊಂಡು ಪೊಲೀಸರು ಜಪ್ತಿ ಮಾಡಿ ಒಂದು ಹೋದ್ರೆ ನಾ ಏನ್ ಮಾಡಲಿ? ಹೀಗಾಗಿ ಪಾಟೀಲ್ ನಾ ರಿಕ್ವೆಸ್ಟ್ ಮಾಡ್ಕೋತೀನಿ, ಒಂಚೂರು ಅವ್ರಿಗೆ ವಾಪಸ್ ಮನೆಗೆ ಹೋಗಿ ಅನುಕೂಲ ಮಾಡ್ಕೊಡ್ರಿ ಪಾಟೀಲ್ರೆ, ಯಾರ್ದಾರು ಕೇಳ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿಸಿ ಪಾಟೀಲ್ರೆ. ಥ್ಯಾಂಕ್ ಯು ಸೋ ಮಚ್ ನಾಗಪ್ಪ ಮಾಲಿ ಪಾಟೀಲ್.